ಮಸಾಜ್ ಪಾರ್ಲರ್ ಅಂತ ಹೇಳಿಬಿಟ್ಟು ಹೇಳಿದರು. ಅಲ್ಲಿ ನಾನು ಭೇಟಿ ಕೊಟ್ಟೆ. ಏನಂತಂದರೆ ಇಲ್ಲಿಯ ಸ್ಥಳೀಯರು ಕೆಲವರು ದೂರು ಕೊಟ್ಟಿದ್ದಂಥದ್ದು. ಮತ್ತೊಂದಾಗಿ TV24 ಅವರು ಇಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ವಿಡಿಯೋಗಳನ್ನು ಕಳಿಸಿದ್ರು ನನಗೆ. ಆ ಒಂದು ಆಧಾರದ ಮೇಲೆ ಇಲ್ಲಿ ಸೀಸ್ ಮಾಡಲಿಕ್ಕೆ ಬಂದೆ ನಾನು. ಇವತ್ತು ಇನ್ಸ್ಪೆಕ್ಷನ್ಗೆ ಬಂದಿದ್ದೀನಿ. ಆದರೆ ನಾವು ಬಂದಿದ್ದೀವಿ ಅಂತ ಗೊತ್ತಾಗಿ ಒಂದು 10-15 ನಿಮಿಷದ ಮುಂಚೆ ಗೊತ್ತಾಗಿ ಎಲ್ಲರೂ ಖಾಲಿಯಾಗಿದ್ದಾರೆ, ಅಲ್ಲಿ ಯಾರೂ ಇಲ್ಲ. ಇನ್ಸ್ಪೆಕ್ಟ್ರೆಲ್ಲ ಬಂದಿದ್ದಾರೆ, ಜೊತೆಗೆ ಸ್ಥಳೀಯರು ಸಹ ಇವತ್ತು ನನಗೆ ಕೆಲವೊಂದು ವಿಷಯಗಳನ್ನು ಮೆಚ್ಚಿ ಬೆಳೆಸುವಂಥ ವಿಷಯಗಳನ್ನು ಹೇಳಿದ್ದಾರೆ. ಇಲ್ಲಿ ಮಿರಾಕಲ್ ಸ್ಪಾ ಅಂತ ಒಳಗಡೆ ಒಂದು ಸಣ್ಣದಾಗಿ ಬರೆದಿದ್ದಾರೆ, ಹೊರಗಡೆ ಯಾವ ಬೋರ್ಡು ಇಲ್ಲ. ಅಲ್ಲಿ ಮತ್ತೊಂದಾಗಿ ಏನು ಇಲ್ಲಿ ಏನು ಸ್ಪಾಗಿ ಆ ಥರದ್ದೇನೋ ಕಾಣ್ತಾ ಇಲ್ಲ. ಅಲ್ಲಿ ಇದು ವೇಶ್ಯಾವಾಟಿಕೆಯ ತಾಣ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ ಭಾಳಷ್ಟು ವೇಶ್ಯಾವಾಟಿಕೆಗಳು ನಡೀತಾ ಇದೆ. ಹಾಗಾಗಿ ನೀವು ಬನ್ನಿ ಅಂತ ಹೇಳಿಬಿಟ್ಟು ನನಗೆ TV24 ಅವರು ಕೆಲವೊಂದು ವಿಡಿಯೋ ಸಮೇತ ನನಗೆ ತೋರಿಸಿದಾಗ ನಾನು ಇವತ್ತು ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಯಾರೂ ನನಗೆ ಸಿಕ್ಕಿಲ್ಲ. ಸಂಬಂಧಪಟ್ಟವರನ್ನು ಪೊಲೀಸ್ನವರು ಕರ್ಕೊಂಬರೋರು ಇದ್ದಾರೆ ಈಗ. ಹಾಗಾಗಿ ನಾನು ಅದನ್ನು ಸೀಸ್ ಮಾಡಿಸಿ ಇವತ್ತು ಬೀಗ ಹಾಕ್ಸಿದ್ದೆ. ಬೀಗ ಹಾಕ್ಸಿ ಮುಂದಿನ ತನಿಖೆಗಳನ್ನು ನೀವು ಬರ್ತೀರಾ ಅಂತ ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಯಾವ ಥರ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ. ಬಹುಶಃ ನಾನು ಮೀಡಿಯಾದವರು ನೀವೆಲ್ಲ ಬಂದಿದ್ದೀರಾ, ಬಹುಶಃ ಕೆಲವರಿಗೆಲ್ಲ ಗೊತ್ತಿಲ್ಲ ವಿಷಯ ಎಲ್ಲಿ ಬಂದಿದ್ದೀನಿ ಅಂತ. ಆದರೆ ಕೆಲವ್ರಿಗೆಲ್ಲ ಲೀಕ್ ಆಗಿದೆ ಅಂತ ಅನಿಸುತ್ತೆ. ಬಹುಶಃ ಇವೆಲ್ಲ ಸೆನ್ಸಿಟಿವ್ ಇದು, ಅವರೆಲ್ಲ ಭಾಳ ಎಚ್ಚರಿಕೆಯಿಂದ ಇರ್ತಾರೆ. ಯಾರೋ ಒಬ್ಬರು ಬರ್ತಾರೆ ಅಂತ ಅಂದ ತಕ್ಷಣ ತಕ್ಷಣ ಖಾಲಿ ಮಾಡೋ ಸಾಧ್ಯತೆಗಳಿದೆ. ಆ ಹಿನ್ನೆಲೆಯಲ್ಲಿ ಸಾಧ್ಯ ಖಾಲಿ ಮಾಡಿದ್ದಾರೆ ಮೇಡಮ್. ಈಗ ಮುಂಚೆನೂ ನಡೀತಿತ್ತು, ಒಂದ್ಸಲ ನೋಡಿದ್ವಿ, ಮತ್ತೊಂದ್ಸಲ ಸ್ಟಾಪ್ ಆಯ್ತು. ಅವ್ರು ಯಾರೋ ಸ್ಥಳೀಯರು ಹೇಳಿದ್ದು, ಸುಮಾರು ಸರಿ ನಾವು ಈ ದಂಧೆಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಆದರೆ TV ಅವರು ಬಂದು ಇದನ್ನು ಕಾರ್ಯಾಚರಣೆ ಆಗಿಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಸ್ಥಳೀಯರು ಹೇಳಿದ್ದು. ಪಕ್ಕದಲ್ಲೇ ಇರೋಂಥ ಒಂದು ಶಾಪ್ನವ್ರು ಹೇಳ್ತಾ ಇದ್ರು. ನಿಜವಾಗ್ಲೂ ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಇವತ್ತು ಸೀಲ್ ಮಾಡಿದ್ದೀವಿ, ಮುಂದಿನ ತನಿಖೆಯನ್ನು ಮಾಡ್ತೀವಿ. ಅವ್ರು ಯಾರು ತಪ್ಪಿಸ್ದಿರ್ತಾರೋ ಅವ್ರು ಜೈಲಿಗೆ ಕಳಿಸ್ತೀವಿ. ಹಿಂದೆ ಏನು ಒಂದು ಕಂಪ್ಲೇಂಟ್ ಆಗಿ ಪೊಲೀಸರು ಕ್ರಮ ಕೈಗೊಂಡಿದ್ರಂತೆ, ಆದರೂ ಸಮೇತ ನಮ್ಮ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಮತ್ತೆ ಅದೇ ಸ್ವಲ್ಪ ದಿವಸ ಸುಮ್ಮನಾಗ್ತಾರೆ, ಮತ್ತೆ ಅದೇ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ನಮಗೂ ಕೆಲವೊಂದು ಮಾಹಿತಿ ಬಂತು. ಹಾಗಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯವರು, ನಮ್ಮ ಮಹಿಳಾ ಆಯೋಗದವರು ನಾಗಲಕ್ಷ್ಮೀಬಾಯಿ ಮೇಡಮ್ ಅವರು ಬಂದು ಒಂದು ಸೀಸ್ ಮಾಡಿದ್ದಾರೆ. ಇವತ್ತು ಇದೇ ರೀತಿ ಏನಾದರೂ ಮತ್ತೆ ನಮ್ಮ ಪೊಲೀಸ್ ಅವರಾಗಿರ್ಬೋದು ಇದನ್ನು ಮುಂದುವರಿಸ್ಕೊಂಡು ಏನಾದರೂ ಕಾನೂನು ಕ್ರಮ ಕೈಗೊಂಡಲಿಲ್ಲ ಅಂತಂದರೆ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಬೇಕು ಅಂತಂದ್ಬಿಟ್ಟು ಈ ಮುಖಂಡರು ಯಾರು ವೈಫಲ್ಯ ಅಂತ ಹೇಳಲಿಕ್ಕೆ ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ನಾವು ಇದು ಯಾರಿಗೂ ಗೊತ್ತೇ ಇಲ್ಲ ಈ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಆದರೂ ಯಾವ ರೀತಿ ಇವರು ನಾನು ಅಂದ್ಕೊಳ್ತೀನಿ ಏನು ಪೊಲೀಸವರೇ ಏನಾದರೂ ಈ ಮಾಹಿತಿ ಏನಾದರೂ ಕೊಟ್ಟಿದ್ದಾರೇನೋ ಅಂತ ನನ್ನ ಮಾಹಿತಿ ನನ್ನ ಅನಿಸಿಕೆ ಅನ್ನಿಸ್ತಾ ಇದೆ. ಇಲ್ಲ ಅಂತಂದರೆ ಮಹಿಳಾ ಆಯೋಗದವ್ರು ಬರ್ತಾ ಇದ್ದಾರೆ, ಸಂಘಟನೆಯವ್ರು ಬರ್ತಾ ಇದ್ದಾರೆ ಅಂತಂದರೆ ಒಂದು ಪೊಲೀಸವ್ರು ಏನಾದರೂ ಇವ್ರು ಮಾಹಿತಿ ಕೊಟ್ಟು ಏನಾದರೂ ಪೊಲೀಸವ್ರು ಏನಾದರೂ ಕೈವಾಡ ಇದೆಯೇನೋ ಗೊತ್ತಿಲ್ಲ ಅಂತ ನನ್ನ ಅನಿಸಿಕೆ. ಬಿಲ್ಡಿಂಗೇ ಪೊಲೀಸ್ ಅವ್ರ ಮತ್ತೆ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸ್ಥಳೀಯರಲ್ಲಿ ನೀವು ಸಹ ಸ್ಥಳೀಯರ ಹತ್ರ ವಿಚಾರ ಮಾಡಿಕೊಂಡ್ರೆ ಪಕ್ಕ ಮಾಹಿತಿ. ಈಗ ತಾನೇ ಪಕ್ಕದ ಒಂದು ಸ್ಟೋರ್ ಅವರು ಹೇಳಿದ್ರು, ಈ ಪಂಚಾಯತಿ ಅಧ್ಯಕ್ಷರು ಬಂದು ಇಲ್ಲೆಲ್ಲ ಅದನ್ನು ಮುಗಿಸಿ ಹೋಗಿದಾರಂದ್ರೆ ಇದನ್ನು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಒಂದು ವಾರದವರೆಗೂ ಮುಚ್ಚುತ್ತಾರಂತೆ ಮತ್ತೆ ಓಪನ್ ಮಾಡ್ತಾ ಇದ್ದಾರೆ. ಹಿಂಗಿರಬೇಕು ಅಂತಂದರೆ ಕಾನೂನನ್ನ ಕೇಳಿಕೊಂಡು ನಾವು ಯಾರ ಹತ್ರ ಹೋಗಬೇಕು? ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ರತ್ನಮ್ಮ ಅಂತ, ರಾಜ್ಯ ಮಹಿಳಾ ಅಧ್ಯಕ್ಷರು ದಲಿತ ಮತ್ತು ಅಲ್ಪಸಂಖ್ಯಾತರು.